ಹಾಯ್, ಇದು ನಮ್ಮ ಮನೆಯ ದೀಪಾವಳಿ ಕಾರ್ಯಕ್ರಮ. ಈ ದೀಪಾವಳಿ ಕಾರ್ಯಕ್ರಮದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ವಿ. ಈ ಲಕ್ಷ್ಮೀ ಪೂಜೆ ಮಾಡಿದ ನಂತರ ಪಟಾಕಿ ಸಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಪಟಾಕಿಯ ಉತ್ಸವ, ಓಕೆ, ನೋಡೋಣ ಬನ್ನಿ. ಇದು ನಮ್ಮ ಫಾದರ್. ಈ ದೀಪಾವಳಿಗೆ ಹಿರಿಯರ ಪೂಜೆ ಮಾಡ್ತೀವಲ್ಲ, ಹಾಗೆ ಹಿರಿಯರ ಪೂಜೆ ಮಾಡಿ ನಾವು ದೀಪಾವಳಿಗೋಸ್ಕರ ಪಟಾಕಿ ಹಬ್ಬವನ್ನು ಆಚರಿಸುತ್ತೇವೆ. ಬನ್ನಿ, ಈಗ ದೀಪಾವಳಿ ಉತ್ಸವವನ್ನು ನಾವು ಮನೆಯ ಹೊರಗಡೆ ಮಾಡೋಣ. ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮನೆಯ ನರಸಿಂಹರು ಒಂದು ಬಾಲವನ್ನು ಬಿಟ್ಟಿದ್ದಾನೆ, ಅದು ನೋಡಿ ಹೇಗೆ ರೌಂಡ್ ಅಪ್ ಆಗ್ತಾ ಇದೆ. ಅದನ್ನು ನೋಡಿ ಹುಡುಗರೆಲ್ಲರೂ ಉಲ್ಲಾಸದಿಂದ ಡ್ಯಾನ್ಸ್ ಮಾಡ್ತಾರೆ. ನೋಡಿ ಎದುರಾಡ್ತಾರೆ, ಎದುರಾಡಿ ಎದುರಾಡಿ, ಓಕೆ ಓಕೆ ಓಕೆ, ಎದುರಾಡಿ ಎದುರಾಡಿ, ಚೆನ್ನಾಗಿ ಕಾಲು ಸುತ್ತಿತ್ತು ನಿಧಾನ. ನೋಡಿ ಏ ನರಸಿಂಹ ಚೆನ್ನಾಗಿ ಅಚ್ಚಪ್ಪ, ಹಾಂ ಎಗರ ಎಗರ ಇನ್ನು ಎಗರು 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 ಎಗರು, ವಾಹ್ ವಾಹ್ ಸೂಪರ್. ಇದನ್ನು ತೆಲುಗಿನಲ್ಲಿ ಇಸರಾಯಿ ಬಾಣ ಅಂತಾರೆ. ರೌಂಡ್ ಆಗಿ ತಿರುಗುತ್ತೆ ಇದು. ಇಂಥವು ನಾಲ್ಕೈದು ಬಾಣಗಳನ್ನು ನಾವು ಮನೆಯಲ್ಲಿ ಬಿಟ್ಟೆವು. ಹಾಗೆ ಹೂವಿನ ಬಾಣ ಬಾಗಿಲತ್ರ ಪೂಜೆ ಮಾಡಿದ ನಂತರ ಬಾಗಿಲ ಪೂಜೆಗೆ ಹೂವಿನ ಬಾಣವನ್ನು ಬಿಟ್ಟೆವು. ಆ ನಂತರ ಗೇಟ್ ಹೊರಗಡೆ ಆ ಕಡೆಯಿಂದ ಈ ಕಡೆಯಿಂದ ರೈಟ್ ಲೆಫ್ಟ್, ಫಸ್ಟ್ನಲ್ಲಿ ರೈಟ್ಗೆ ಇಟ್ಟೆವು, ಆಮೇಲೆ ಲೆಫ್ಟ್ನಲ್ಲಿ ಒಂದು ಹೂವಿನ ಬಾಣ. ನೀವು ಕಂತು ಇದು ಚಕ್ರಬಾಣ. ಇದು ಒಂದು ಚಕ್ರಬಾಣ, ಇಲ್ಲ ಇಲ್ಲ ಇದೊಂದು ಚಕ್ರಬಾಣ. ಎಗರಾಡು ಎಗರಾಡು ಎಗರು. ಪ್ರತಿ ದೀಪಾವಳಿಗೆ ನಾವು ಒಳ್ಳೆಯ ರೀತಿಯಿಂದ ನಾವು ಪಟಾಕಿಗಳನ್ನು ಸಿಡಿಸುತ್ತೇವೆ. ಇಲ್ಲಿ ನೋಡಿ ಎರಡೂ ಕಡೆ ಹೂವಿನ ಬಾಣವನ್ನು ಹಚ್ಚಿ ಬಿಡೋದಿದ್ರು ಎರಡೂ ಕಡೆ ಗೇಟ್ ಒಳಗಡೆ ಕಂಪೌಂಡ್ ಹತ್ರ. ಏ ಚೆನ್ನಾಗಿ ದೂರ ಬರೋ ಹೂವಿನ ಬಾಣ ಇದು. ಇದು ಚಕ್ರಬಾಣ. ಆ ನಂತರ ಹುಡುಗರು ಪಟಾಕಿಗಳನ್ನು ಸಿಡಿಸುವ ಪಟಾಕಿಗಳನ್ನು ಹಚ್ತಾರೆ. ಇಲ್ಲಿ ನೋಡಿ ಇದೊಂದು ಹೂವಿನ ಬಾಣ. ಇದು ಬುಗುರಿ ಬಾಣ ಅಂತೇಳಿ ರೌಂಡಪ್ ಆಗ್ತಾ ಇದು. ಬುಗುರಿ ಯಾವ ಥರ ತಿರುಗುತ್ತೆ ಆ ಥರ ತಿರುಗುತ್ತೆ ಇದು. ಇದು ಹೂವಿನ ಬಾಣ. ಈ ದೀಪಾವಳಿಗೆ ನಾನು ಲಕ್ಷ್ಮೀ ಬಾಣಗಳನ್ನು ತೆಗೆದುಕೊಂಡು ಬಂದಿಲ್ಲ, ಯಾಕಂದರೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ, ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ಆದರೆ ಪಟಾಕಿಗೆ ಮಾತ್ರ ಲಕ್ಷ್ಮೀ ಚಿತ್ರನ ಹಚ್ಚಿ ಸಿಡಿಸ್ತೀವಿ, ಇದಿಷ್ಟವರೆಗೆ ನ್ಯಾಯ. ಅದಕ್ಕೋಸ್ಕರ ನಾನು ಈ ದೀಪಾವಳಿಗೆ ನಾನು ಲಕ್ಷ್ಮೀ ಬಾಣಗಳನ್ನು ತಂದಿಲ್ಲ, ಲಕ್ಷ್ಮೀ ಫೋಟೋ ಇರುವ ಯಾವ ಪಟಾಕಿಯನ್ನು ನಾನು ಪರ್ಚೇಸ್ ಮಾಡಿಲ್ಲ. ಓನ್ಲಿ ಕೆಂಪು ಬಾಣ, ಚಕ್ರಬಾಣ, ಬುಗುರಿ ಬಾಣ, ಹೂವಿನ ಬಾಣ. ಇದು ನೋಡಿ ಬುಗುರಿ ಟೈಪ್ ಹ್ಯಾಕ್ ತಿರುಗುತ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ತಿರುಗುತ್ತೆ ನೋಡು. ಇಲ್ಲಿ ನೋಡಿ ಬುಗುರಿ ತಿರುಗಿ ತಿರುಗುತ್ತೆ ಇದು. ನೋಡಿ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿದೆ ನೋಡಿ. ನೋಡಿ ಕೆಳಗಡೆ ಭೂಮಿ ಮೇಲೆ ನಂತರ ನಮ್ಮ ಹುಡುಗರು ನನ್ನ ಗಾಡಿ ಇತ್ತಲ್ಲ ಆ ಗಾಡಿ ಸ್ಟಾರ್ಟ್ ಮಾಡಿ ಅದನ್ನು ರೇಸ್ ಕೊಟ್ಟು ಬಂದ್ ಮಾಡಿ ರೇಸ್ ಕೊಟ್ಟು ಬಂದ್ ಮಾಡಿ ಗಾಡಿ ಮುಖಾಂತರ ಬಾಣಗಳನ್ನು ಸಿಡಿಸಿ ತಮ್ಮ ಎಂಜಾಯನ್ನು ಪ್ರದರ್ಶಿಸಿದರು. ಇದು ನಮ್ಮ ಕಂಪನಿಯಲ್ಲಿ ನಾನು ಮಾಡಿದ ದೀಪಾವಳಿಯ ಆಯುಧ ಪೂಜೆ ಕಾರ್ಯಕ್ರಮ ಇದು. ಓಂ ಲಕ್ಷ್ಮೀನಾರಾಯಣಾಯ ನಮಃ.